ಬಹುಭಾಷಣಟಿ ಮೀನಾ ಇತ್ತೀಚೆಗೆ ತಮ್ಮ ಪತಿಯನ್ನು ಕಳೆದುಕೊಂಡಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗಿದ್ದ ಮೀನಾ ಪತಿ ವಿದ್ಯಾಸಾಗರ್ ಅವರು ಸಾವಿಗೀಡಾಗಿದ್ದಾರೆ. ಇನ್ನು ಅವರ ಸಾವಿನ ಬಗ್ಗೆ ಆರೋಗ್ಯದ ಬಗ್ಗೆ ಹಲವು ಸುದ್ದಿಗಳು ಹಬ್ಬಿದವು. ಹೌದು, ಪತಿಯ ಆರೋಗ್ಯದ ಬಗ್ಗೆ ಹಬ್ಬಿದ ಸುದ್ದಿಯ ಬಗ್ಗೆ ನಟಿ ಮೀನಾ ಅವರು ಮಾತನಾಡಿದ್ದರು. ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ, ನಾವು ನೋವಿನಲ್ಲಿದ್ದೇವೆ, ಕೆಲವು ದಿನಗಳಾದರೂ ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಎಂದಿದ್ದರು. ಆದರೂ ಕೂಡ ಅವರ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡುತ್ತಲೇ ಇವೆ. ಈಗ ಮೀನಾ ಮತ್ತು ಅವರ ಪತಿಯ ಬಗ್ಗೆ ಮತ್ತೊಂದು ಸುದ್ದಿ ಹಬ್ಬಿದೆ. ಹೌದು, ಅವರ ಆಸ್ತಿ ವಿಚಾರವಾಗಿ ದೊಡ್ಡ ಸುದ್ದಿಯೊಂದು ಸದ್ಯ ಸದ್ದು ಮಾಡುತ್ತಿದೆ. ಇನ್ನು ಮೀನಾ ಪತಿಯ ಆಕೆಯ ಹೆಸರಿಗೆ ಒಂದು ರೂಪಾಯಿ ಆಸ್ತಿಯನ್ನು ಕೂಡ ಬರೆದಿಲ್ಲ ಎನ್ನಲಾಗಿದೆ. ಇನ್ನು ನಟಿ ಮೀನಾ ಪತಿ ವಿದ್ಯಾಸಾಗರ್ ಅವರು ದೊಡ್ಡ ಉದ್ಯಮಿ, ಹಾಗೆ ಆತನ ಹೆಸರಲ್ಲಿ 100 ಕೋಟಿ ಆಸ್ತಿ ಇದೆ ಎನ್ನಲಾಗಿದೆ. ಇನ್ನು ಇತ್ತೀಚೆಗೆ ಅವರ ಆಸ್ತಿ ಮೌಲ್ಯದ ಬಗ್ಗೆ ಸುದ್ದಿ ಹಬ್ಬಿತ್ತು. ಮೀನಾ ಪತಿ ವಿದ್ಯಾಸಾಗರ್ ಅವರ ಬಳಿ 250 ಕೋಟಿ ಆಸ್ತಿ ಇದೆ ಎಂಬ ವದಂತಿ ತವರಲಾಗಿತ್ತು. ಇನ್ನು ಇಷ್ಟು ಆಸ್ತಿ ಇದ್ದರೂ ಕೂಡ ಈ ಜೋಡಿ ನೆಮ್ಮದಿಯಾಗಿರಲಿಲ್ಲವಂತೆ, ಆಸ್ತಿಗಾಗಿ ಜಗಳ ಮಾಡುತ್ತಿದ್ದರು ಎನ್ನುವ ಗಾಳಿ ಸುದ್ದಿಯೂ ಸಹ ವೈರಲ್ ಆಗಿತ್ತು. ಇನ್ನು ವಿದ್ಯಾಸಾಗರ್ ಅವರಿಗೆ 100 ಕೋಟಿ ಆಸ್ತಿ ಇದೆ ಎನ್ನಲಾಗಿದೆ. ಆದರೆ ಅದರಲ್ಲಿ ಪತ್ನಿ ಮೀನಾಗೆ ಬಿಡಿಗಾಸಿನ ಹಕ್ಕು ಇಲ್ಲವಂತೆ. ಮೀನಾ ಪತಿ ತನಗಿರುವ 100 ಕೋಟಿ ಆಸ್ತಿಯಲ್ಲಿ 1 ರೂಪಾಯಿಯನ್ನು ಮೀನಾಗೆ ಕೊಡದೇ ಇರುವುದು ಶಾಕ್ ನೀಡಿದೆಯಂತೆ. ವಿಲ್ ಮಾಡಿಸಿರುವ ಮೀನಾ ಪತಿ ಮೀನಾ ಹೆಸರಲ್ಲಿ ಯಾವುದೇ ಆಸ್ತಿಯನ್ನು ಬರೆದಿಲ್ಲವಂತೆ. ಈ ವಿಚಾರ ಸಿಕ್ಕಪಟ್ಟೆ ವರಲಾಗುತ್ತಿದೆ. ಹೌದು, ಮೀನಾ ಪತಿ ವಿದ್ಯಾಸಾಗರ್ ತಮ್ಮ ಆಸ್ತಿಯ ವಿಲ್ ಮಾಡಿಸಿದ್ದಾರಂತೆ. ತಮ್ಮ ಮಗಳು ನೈನಿಕಾ ಹೆಸರಿಗೆ ಸಂಪೂರ್ಣ ಆಸ್ತಿಯನ್ನು ಬರೆದಿದ್ದಾರೆ ಎಂದು ವರದಿಯಾಗಿದೆ. ತಮ್ಮ ಇಚ್ಛೆಯಂತೆ ಮಗಳು ನೈನಿಕಾಗೆ ಪೂರ್ಣ ಆಸ್ತಿಯನ್ನು ಬರೆದಿದ್ದು, ತಮ್ಮ ಪಾಲಿನ ಆಸ್ತಿಯಲ್ಲಿ ಒಂದಷ್ಟನ್ನು ಪತ್ನಿ ಮೀನಾ ಹೆಸರಿಗೆ ಬರೆದಿಲ್ಲ ಎನ್ನಲಾಗಿದೆ. ಆದರೆ ಈ ಸುದ್ದಿಯನ್ನು ಅಷ್ಟು ಸುಲಭವಾಗಿ ಒಪ್ಪಲು ಸಾಧ್ಯವಿಲ್ಲ. ಹೌದು, ಇದು ಗಾಳಿ ಸುದ್ದಿ ರೂಪದಲ್ಲಿ ಹರಿದಾಡುತ್ತಿದೆ. ಇನ್ನು ಮಗಳ ನೈನಿಕಾಗೆ ವಯಸ್ಸಿಗೆ ಬಂದಾಗ ಆಕೆಯ ಇಚ್ಛೆಯಂತೆ ಮಗಳ ಪತಿ ಉತ್ತರಾಧಿಕಾರಿ ಆಗಬೇಕಬಹುದು ಎನ್ನಲಾಗುತ್ತಿದೆ. ಆಗೊಂದು ವೇಳೆ ಮಗಳಿಗೆ ಆಸ್ತಿ ಕೊಟ್ಟಿದ್ದರೆ ಅದರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ಆದರೆ ಇದು ಕೇವಲ ಗಾಳಿ ಸುದ್ದಿ, ಇದು ನಿಜವಾಗಬೇಕೆಂದು ಇಲ್ಲ. ಆದರೂ ಕೂಡ ಈಗೊಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಟಿ ಮೀನಾ ಅವರು ಉತ್ತರಿಸುತ್ತಾರೆ ಎಂದು ನೋಡಬೇಕಾಗಿದೆ. ಹೌದು ವೀಕ್ಷಕರೇ, ಹಾಗಾದರೆ ಏನು ಇಷ್ಟವಾಗುತ್ತೆ ಮೀನ್ಸಕ್ಕಿಂತ ಬರೀ ಕಮೆಂಟ್ ಮಾಡಿ, ಹಾಗೆ ಒಡನೆ ಶೇರ್ ಮಾಡಿ.